ಎಸ್, ಯಾಕ್ ಪಾರ್ಟಿ ಬಿಟ್ರಿ, ರಾಜಾಜಿನಗರದ ಬಗ್ಗೆ ತಮ್ಮ ಕನಸಿನ ರಾಜಾಜಿನಗರ ಹೇಗಿರಬೇಕು ಅಂತೆಲ್ಲ ಹೇಳಿದ್ರಿ, ಬಿಜೆಪಿ ಕತೆ ಏನು, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಏನು ಹೇಳುತ್ತೆ ಎಲ್ಲವನ್ನು ಕೂಡ ಹೇಳಿದ್ರಿ. ಬಟ್ ಫೈನ್ಲಿ ರಾಜಾಜಿನಗರದ ಜನ ಕಾಂಗ್ರೆಸ್ ಪಕ್ಷಕ್ಕೆ, ಪುಟ್ಟಣ್ಣವ್ರಿಗೆ ಯಾವ ಕಾರಣಕ್ಕೆ ಓಟ್ ಹಾಕ್ಬೋದು ಅಂತ ಅಪೀಲ್ ಮಾಡ್ಬೋದು ತಾವು? ಸರ್, ನಾನು ಹೇಳೋದಿಷ್ಟ, ರಾಜಾಜಿನಗರದ ಅಭಿವೃದ್ಧಿಯೇ ನನ್ನ ಗುರಿ, ನನ್ನ ಧ್ಯೇಯ. 100 to 100 ಭಾಗ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕೆಲಸ ಮಾಡ್ತೀನಿ ಸರ್. ನಾನು ಡೌ ಮಾಡೋದು, ಗಿಮಿಕ್ ಮಾಡೋದು ಅವೆಲ್ಲ ಮಾಡಲ್ಲ. ನನಗೆ ಸಮಸ್ಯೆ ಗೊತ್ತಾದ ದಿನನೇ ಆ ಕೆಲಸನ, ಆ ಪ್ರಾಬ್ಲಮನ್ನು ಮುಕ್ತಿ ಕೊಡ್ತಕ್ಕಂಥ ಕೆಲಸನ ಮಾಡ್ತೀನಿ. 100 to 100 ಭಾಗ ನನಗೆ ಭರವಸೆ ಇದೆ. ಈ ಸಲ ರಾಜಾಜಿನಗರದಲ್ಲಿ ಕಾಂಗ್ರೆಸ್ನ ಗೆಲ್ಲಿಸ್ತಾರೆ, ನನ್ನನ್ನು ಗೆಲ್ಲಿಸ್ತಾರೆ. ರಾಜಾಜಿನಗರವನ್ನು ಬೆಂಗಳೂರು ನಗರದಲ್ಲಿ ಒಂದು ಮಾದರಿ ಕ್ಷೇತ್ರವಾಗಿ ಪರಿವರ್ತನೆ ಮಾಡಿ ತೋರಿಸ್ತೀನಿ. 200% ಆಗುತ್ತೆ. 100% ಎಸ್. ಈಗಾಗಲೇ ಬೇರೆ ಬೇರೆ ಕ್ಷೇತ್ರದಲ್ಲಿ ಆಡದನ್ನ ಜಯಿಸ್ಕೊಂಡಿದ್ದೀರಿ, ತಿಂದದನ್ನ ಅರಗಿಸ್ಕೊಂಡಿದ್ದೀರಿ. ಆ ಎರಡೂ ಕೆಪಾಸಿಟಿ ನಿಮಗಿದೆ. ಹಾಗಾಗಿ ನಿಮ್ಮ ಬಗ್ಗೆ ಪಕ್ಷ ಅವೆಲ್ಲ ಆಚೆ ಈಚೆ ಬಿಟ್ಟಾಗ ನೋಡೋದಾದರೆ ಪಾಲಿಟಿಕ್ಸಲ್ಲಿ ಪುಟ್ಟಣ್ಣ ಅವರು ಪರ್ಫೆಕ್ಟಾಗಿ ರಾಜಕಾರಣ ಮಾಡೋ ಕಲೆ ಗೊತ್ತು, ಮಾಡ್ತೀರಿ ನೀವು. ಏನೇವು ಆದರೂ ಜನ ತೀರ್ಮಾನ ಮಾಡಬೇಕು, ಅದನ್ನು ಶಿವನು ತೀರ್ಮಾನ ಮಾಡೋದಲ್ಲ, ಮತ್ತೊಬ್ರು ತೀರ್ಮಾನ ಮಾಡೋದಲ್ಲ, ರಾಜಾಜಿನಗರದ ಮತದಾರರು ತೀರ್ಮಾನ ಮಾಡ್ತಾರೆ.